వెల్కమ్ టు స్మార్ట్ సెలెక్ట్ విద్యార్థి. నా నిమ్మ 7వ తరగతియ మొదలనే సెమిస్టర్ గణిత పుస్తకదಿಂದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಅಧ್ಯಯನ ತಿಳ್ಕೊತಾ ಇದ್ದೀವಿ. ಈಗಾಗಲೇ ಈ ಅಧ್ಯಯನ ಸಂಬಂಧಪಟ್ಟಂತೆ ಅಭ್ಯಾಸ 7.4ರವರೆಗೆ ನಾವು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ. ಅದಲ್ಲದೆ ಪೂರ್ಣಾಂಗಗಳನ್ನು ಅಂತ ಅಧ್ಯಯನ ಸಹ ಪೂರ್ತಿ ಬಿಡಿಸ್ಕೊಂಡಿದ್ದೀವಿ. ಅದಲ್ಲದೆ ವಿಜ್ಞಾನದ ಬಹಳಷ್ಟು ಪಾಠಗಳ ವಿಡಿಯೋಗಳು ಸಹ ಈ ಚಾನಲ್ ಇವೆ. ಅವನ್ನೆಲ್ಲ ನೋಡ್ಲಿಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ನೋಡಬಹುದು. ಅದಲ್ಲದೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಗಂಟೆ ಚಿತ್ರನ ಸಹ ಒಮ್ಮೆ ಒತ್ತಿ ಬನ್ನಿ, ವಿಡಿಯೋನ ಮುಂದುವರಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 7.5ರಿಂದ ಇವತ್ತು ನಾವು ಎರಡನೇ ಮುಖ್ಯ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ. ಈಗಾಗಲೇ ಹಿಂದಿನ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿಕೊಂಡಿದ್ದೇವೆ. ಸೊ ದಶಮಾಂಶಗಳ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಪರಿಕಲ್ಪನೆಯನ್ನು ಪಡೆದುಕೊಂಡಿದ್ದೀರ, ಹೌದಲ್ಲ? ಸೊ ಈ 7.5 ಅಥವಾ 7.57 ಈ ರೀತಿ ಇರುವಂತಹ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳು. ಹಾಗೂ ಅವರಿಗಿಂತ ದಶಾಂಶ, ಶತಾಂಶ ಹಾಗೂ ಸಹಸ್ರಾಂಶ ಸ್ಥಾನಗಳನ್ನು ಯಾವ ರೀತಿ ಗುರುತಿಸಬೇಕಂತ ಸಹ ನೀವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ, ಹೌದಲ್ಲ? ಸೊ ಈಗ ಇಲ್ಲಿ ಕೊಟ್ಟಿರುವಂತಹ ಈ ಸಂಖ್ಯೆಗಳನ್ನ ಅಂದ್ರೆ ಈ ರೂಪಾಯಿಗಳನ್ನ ನಾವು ದಶಮಾಂಶಗಳನ್ನಾಗಿ ಪರಿವರ್ತಿಸಬೇಕು. ಸೊ ಎಲ್ಲಾ ಸಮಸ್ಯೆಗಳನ್ನ ನೋಡಿದ್ರೆ ವಿದ್ಯಾರ್ಥಿ ಅಂದ್ರೆ ಈ 5 ಸಮಸ್ಯೆ ನೋಡಿದ್ರೆ ನಿಮಗೆ ಒಂದು ಪಾಯಿಂಟ್ ಕ್ಲಿಯರ್ ಪೈಸೆ. ಇದರ ಅರ್ಥ ನಿಮಗೆ 1 ರೂಪಾಯಿಯಲ್ಲಿ ಎಷ್ಟು ಪೈಸೆಗಳು ಅದು ಚೆನ್ನಾಗಿ ಕೊರ್ತಿರಬೇಕು. ಸೊ ಮೊದಲಿಗೆ ಅದನ್ನು ಪಡ್ಕೊಳ್ಳೋಣ. ಸೊಲ್ಯೂಷನ್, 1 ರೂಪಾಯಿ ಈಕ್ವಲ್ ಟು 100 ಪೈಸೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಈ ಒಂದು ಸಂಖ್ಯೆ ಆಧಾರದ ಮೇಲೆ ನಾವು ಈ 5 ಸಮಸ್ಯೆಗಳನ್ನ ಈಸಿಯಾಗಿ ಬಿಡಿಸ್ಕೋಬಹುದು. ಏನಪ್ಪಾ ಅಂದ್ರೆ 1 ರೂಪಾಯಿ ಈಕ್ವಲ್ ಟು 100 ಪೈಸೆ. ಓಕೆ, ಒಂದೇ ಸಮಸ್ಯೆಗಳನ್ನ ಬಿಡಿಸ್ಕೋಣ. ಮೊದಲನೇ ಸಮಸ್ಯೆ 7 ಪೈಸೆ. ಓಕೆ, ಸೊ 7ನ್ನ ಅಂಶದಲ್ಲಿ ಬರೆಯಿರಿ. 1 ರೂಪಾಯಿಯಲ್ಲಿ ಎಷ್ಟು ಪೈಸೆಗಳು? 100 ಪೈಸೆ ಅಲ್ಲ. ಸೊ ಇದನ್ನ 100ರಿಂದ ಭಾಗಿಸಿ, ಸೊ ಕೊಟ್ಟಂತ ಪೈಸೆಯನ್ನಷ್ಟೇ ನೀವು 100ರಿಂದ ಭಾಗಿಸ್ಕೋಬೇಕು. ಈಕ್ವಲ್ ಈಗ 7 / 100 ಎಂದರೆ ಇದನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಂತ ಈ ಸಂಖ್ಯೆಯನ್ನ ನಾವೀಗ ದಶಮಾಂಶ ರೂಪದಲ್ಲಿ ಬರೀಬೇಕು. ಹೇಗಪ್ಪ ಅಂದ್ರೆ ವಿದ್ಯಾರ್ಥಿ, ಒಂದು ದೊಡ್ಡ ವಿಧಾನ ಈ 7ನ ನೀವು 100ರಿಂದ ಭಾಗಿಸ್ಕೋಬಹುದು. ಉದಾಹರಣೆಗೆ ಯಾವ ರೀತಿ, ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ. 7ನ್ನ 100ರಿಂದ ನೀವು ಹಂಚ್ಕೋಬೇಕು. ಸೊ 7 100ಕ್ಕೆ ಹೋಲಿಸಿದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ. ಇದರ ಅರ್ಥ 100 7ನ್ನು ಭಾಗಿಸಲಿಕ್ಕೆ ಸಾಧ್ಯವಿಲ್ಲ. ಸೊ 0 ಪಾಯಿಂಟ್ ಕೊಟ್ಟು 0ನ್ನ ತೆಗೆದುಕೊಳ್ಳಿ. 70 ಇದು ಸಹ 100ಕ್ಕೆ ಹೋಲಿಸಿದ್ರೆ ಅತಿ ಚಿಕ್ಕ ಸಂಖ್ಯೆ. ಸೊ ಮತ್ತೆ ಭಾಗವಾಗುವುದು, ಸೊ ಮತ್ತೆ 0. ಸೊ ಅದೇ ಪಾಯಿಂಟ್ ಮೇಲೆ ಇನ್ನೊಂದು 0. ಈಗ 100ರ ಬಗ್ಗೆ 700 ಇದೆ, ಹೌದು. ಎಷ್ಟರಿಂದ? 7ರಿಂದ. ಸೊ 100 × 7 700. ಇವೆರಡನ್ನ ಮೈನಸ್ ಮಾಡಿದ್ರೆ 0. ಸೊ ಉತ್ತರ 0.07. ಎಷ್ಟು ಸಿಗಿದಿಲ್ಲ? ಆದರೆ ವಿದ್ಯಾರ್ಥಿಗಳೇ, ದಶಮಾಂಶಗಳನ್ನ ಭಾಗಿಸುವಾಗ ಹಾಗೂ ಛೇದದಲ್ಲಿ ಈ 10, 100, 1000 ಈ ರೀತಿ 10ರ ಗುಣಕಗಳ ಇರುವಂತ ಸಂಖ್ಯೆ ಇದ್ದಾಗ ಈ ರೀತಿ ಭಾಗಾಕಾರ ಮಾಡಿ ಅದನ್ನ ದಶಮಾಂಶದಲ್ಲಿ ಬರೆಯುವುದು ಸ್ವಲ್ಪ ಡಿಫಿಕಲ್ಟ್, ಸ್ವಲ್ಪ ಲಾಂಗ್ ಮೆಥಡ್. ಅದಕ್ಕೆ ಹೋಲಿಸಿದ್ರೆ ಇಲ್ಲೊಂದು ಸಿಂಪಲ್ ಆದಂತ ಮೆಥಡ್ ಅಂತ ಹೇಳ್ತೀನಿ, ಅದನ್ನ ಚೆನ್ನಾಗಿ ನೋಡಿ ನೆನ್ಪಿಟ್ಕೊಂಡ್ಬಿಡು. ರೆಡಿನಾ? ಓಕೆ. ಛೇದದಲ್ಲಿ ಎಷ್ಟು 0ಗಳಿವೆ? 2 0, ಹೌದಲ್ಲ? ಸೊ ಇದರ ಅರ್ಥ ಇಲ್ಲಿ ಕೊಟ್ಟುವಂತ ಸಂಖ್ಯೆ 7. ಈಗ 2 0ಗಳಿವೆ ಅಂತಂದ್ರೆ ಪಾಯಿಂಟ್ 2 ಸಂಖ್ಯೆಗಳು ಆದ ಮೇಲೆ ಬರಬೇಕು. ಸೊ ಒಂದ್ ಸಂಖ್ಯೆ ಅಂತ 7, ಇನ್ನೊಂದು ಸಂಖ್ಯೆಯಲ್ಲಿ 7ರ ಮುಂದೆ ಯಾವ್ದು ಸಂಖ್ಯೆ ಇಲ್ಲ. ಸೊ 0 ಇಟ್ಕೊಂಡ್ಬಿಡಿ. 0.7 ಈ ಪಾಯಿಂಟ್ ನ ಮುಂದೆ 0 ಇಟ್ಬಿಡಿ. ನೋಡಿ, 0.07. ಎಷ್ಟು ಈಸಿ ಬಂತಿಲ್ಲ? ಇದರ ಭಾಗಾಕಾರ ನಾವು ಇದನ್ನ ಕನೆಕ್ಟ್ಕೊಂಡು ಬಿಟ್ಟಿದ್ವಿ. ಸೊ ಇದು 0.07 ರೂಪಾಯಿ. ಇದನ್ನ ಲೆಕ್ಕ ತಿಳ್ಕೊಳ್ಳಿ. ಎರಡನೇ ಸಮಸ್ಯೆ, 7 ರೂಪಾಯಿ 7 ಪೈಸೆ. ಸೊ ಈಗ 7 ರೂಪಾಯಿ 7 ಪೈಸೆ ಇದೆ ವಿದ್ಯಾರ್ಥಿ, ನಾವೇನ್ ಮಾಡೋಣ? 7 ರೂಪಾಯಿನ ಹಾಕಿ ಪಡ್ಕೊಂಡು ಪ್ಲಸ್ 7 ಪೈಸೆ. ಸೊ ಈ ಪೈಸೆ ನಾವು ರೂಪಾಯಿಯಲ್ಲಿ ಪರಿವರ್ತಿಸಬೇಕು. ಸರಿ, ಅಷ್ಟು. ಸೊ ಅದಕ್ಕಾಗಿ ಎಷ್ಟನ್ನು ಭಾಗಿಸ್ಬೇಕು? 100ರಿಂದ. ವೆರಿ ಗುಡ್. ಈಕ್ವಲ್ ಟು 7 ರೂಪಾಯಿ ಹಾಗೆ ಬರ್ಕೊಳ್ಳಿ ಪ್ಲಸ್ 7 /
ನೂರು ಎಂದರೆ ಚಷ್ಟಿಕಾರನ ಬಿಡಿಸಿದೆಯಲ್ಲ, ಎರಡು ಸೊನ್ನೆಗಳಿವೆ ಅದಕ್ಕಾಗಿ ಪಾಯಿಂಟ್ ಎರಡು ಅಂಕಿಗಳು ಆರು ಮುಂದೆ ಬರಬೇಕು. ಒಂದಂಕಿ ಅಂತೂ ಏಳು, ಇನ್ನೊಂದು ಅಂಕಿ ಇಲ್ಲ ಸೊಸಿರಿ ಇಟ್ಕೊಳ್ಳಿ ಪಾಯಿಂಟ್, ಸೊ ಕೊನೆಗೆ ಸೀರೆ. ಇದು ಪೈಸೆ. ಎರಡನ್ನ ಕುಡಿಸ್ಕೊಂಡು ಬಿಡಿ, ಏಳು ಮತ್ತು ಈ ಸೊನ್ನೆನ ಕುಡಿಸ್ಕೋಬೇಕು ವಿದ್ಯಾರ್ಥಿ. ಇಲ್ಲಿ ಸಹ ನೀವು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಈ ಸಂಖ್ಯೆ ಕುಡಿಸ್ಕೋವಾಗ ನೀವೇನಾದರೂ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮತ್ತು ಏಳು ಈ ರೀತಿ ಇಟ್ಟು ಕುಡಿಸ್ಕೊಂಡು ಬಿಟ್ರೆ ಇದು ತಪ್ಪಾಗುವುದು. ಈಗಾಗಲೇ ಇದರ ಬಗ್ಗೆ ಆನ್ಲೈನ್ ತರಗತಿಯಲ್ಲಿ ಕಲ್ಕೊಂಡಿದ್ದೀರಾ. ಸೊ ನೀವು ಇದನ್ನು ಈ ರೀತಿ ಬರೀಬೇಕು, ಜೀರೋ ಪಾಯಿಂಟ್ ಜೀರೋ ಸೆವೆನ್ ಏಳನ್ನ ಇಲ್ಲಿ ಬರೀರಿ, ಅಂದರೆ ಬಿಡಿ ಸ್ಥಾನದಲ್ಲಿ. ಸಿಗ ಟೋಟಲ್ ಮಾಡ್ಕೊಳ್ಳಿ, ಸೆವೆನ್ ಪ್ಲಸ್ ಜೀರೋ ಸೆವೆನ್ ಪಾಯಿಂಟ್ ಇದು ಜೀರೋ ಸೆವೆನ್. ಸೊ ಇದು ಏಳು ಬಿಂದು ಜೀರೋ ಏಳು ರೂಪಾಯಿ. ತೀತಲ್ ಎಷ್ಟು ಈಸಿ ಆಗಿದೆ. ಮೂರನೇ ಸಮಸ್ಯೆ ನೋಡ್ಕೊಳ್ಳೋಣ ಬನ್ನಿ. ಮೂರನೇ ಸಮಸ್ಯೆ, ಎಪ್ಪತ್ತೇಳು ರೂಪಾಯಿ ಏಳು ಪೈಸೆ. ಓಕೆ, ಎಪ್ಪತ್ತೇಳು ರೂಪಾಯಿನ ಹಾಗೆ ಪಡ್ಕೊಳ್ಳಿ ಪ್ಲಸ್ ಏಳು ಪೈಸೆ ಅಂದರೆ ಮತ್ತೆ ಏಳನ್ನು ನಾವು ಮೂರರಿಂದ ಭಾಗಿಸ್ಕೋಬೇಕು. ಈಕ್ವಲ್ ಟು ಎಪ್ಪತ್ತೇಳು ರೂಪಾಯಿ ಹಾಗೆ ಬರ್ಕೊಳ್ಳಿ ಪ್ಲಸ್ ಏಳು ಪಾಯಿಂಟ್ ನೂರು ಎಂದರೆ ಜಸ್ಟ್ ಬಿಡಿಸಿದೆಯಲ್ಲ ಜೀರೋ ಪಾಯಿಂಟ್ ಜೀರೋ ಸೆವೆನ್. ಎರಡನ್ನ ಕುಡಿಸ್ಕೊಳ್ಳಿ. ಸೊ ಈಗ ಇದು ಎಪ್ಪತ್ತೇಳು ಬಿಂದು ಜೀರೋ ಏಳು ರೂಪಾಯಿ. ಇಷ್ಟು ಈಸಿ ಆಗಿದೆಯಲ್ಲ. ನೆಕ್ಸ್ಟ್ ನಾಲ್ಕನೇ ಸಮಸ್ಯೆ, ಐವತ್ತು ಪೈಸೆ ಈಕ್ವಲ್ ಟು, ಸೊ ಕೇವಲ ಐವತ್ತು ಪೈಸೆ ನೀಡಲಾಗಿದೆ. ಸೊ ನಾವೇನ್ ಮಾಡಬೇಕು, ಐವತ್ತನ್ನ ನೂರಿಂದ ಭಾಗಿಸಬೇಕು. ನೂರು ಏಕೆ, ಏಕೆಂದರೆ ಒಂದು ರೂಪಾಯಿಯಲ್ಲಿ ನೂರು ಪೈಸೆ. ಈಕ್ವಲ್ ಟು ಮತ್ತೆ ಎರಡು ಸೊನ್ನೆಗಳಿವೆ ಆದ್ದರಿಂದ ಬಿಂದು ಎರಡು ಅಂಕಿಗಳ ನಂತರ ಬರಬೇಕು. ಸೊ ಇಲ್ಲಿ ಎರಡು ಅಂಕಿಗಳಿವೆ, ಒಂದೆರಡನ್ನ ಬರ್ಕೊಳ್ಳಿ. ಐವತ್ತು ಬಿಂದು ಬಿಂದು ಎರಡು ಅಂಕಿಗಳ ನಂತರ, ಯಾಕಂದ್ರೆ ಎರಡು ಸೊನ್ನೆಗಳಿವೆ. ಇದೇನಾದ್ರು ವಿದ್ಯಾರ್ಥಿಗಳು ಐವತ್ತು ಅಪಾನ್ ಒಂದು ಸಾವಿರ ಎಂದು ಇದ್ದಾಗ ನಾವು ಈ ರೀತಿ ಬರಿಬೇಕು. ಏನಪ್ಪಾ ಅಂದ್ರೆ ಮೊದಲಿಗೆ ಐವತ್ತನ್ನ ಬರ್ಕೊಳ್ಳಿ, ಇಲ್ಲಿ ಮೂರು ಸೊನ್ನೆಗಳಿವೆ, ಬಿಂದು ಮೂರು ಅಂಕಿಗಳ ನಂತರ ಬರಬೇಕು. ಸೊ ಇಲ್ಲಿ ಕೇವಲ ಎರಡು ಅಂಕಿಗಳಿವೆ, ಇನ್ನೊಂದು ಅಂಕಿನ ಸೇರಿಸಿಕೊಳ್ಳಿ ಪಾಯಿಂಟ್ ಸೀರೋ. ಈ ತಲೆ ವ್ಯತ್ಯಾಸ ಇದೇ ರೀತಿ. ಸೊ ಇದು ಜೀರೋ ಪಾಯಿಂಟ್ ಐದು ಸೊನ್ನೆ ರೂಪಾಯಿ. ಕೊನೆಯದಾಗಿ ಐದನೇ ಸಮಸ್ಯೆ, ಎರಡು ನೂರ ಮೂವತ್ತೈದು ಪೈಸೆ. ಸೊ ಒಟ್ಟಾರೆಯಾಗಿ ಪೈಸೆಯಲ್ಲಿ ನೀಡಲಾಗಿದೆ, ಇದನ್ನು ನಾವೀಗ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು. ಸೊ ಎರಡು ನೂರ ಮೂವತ್ತೈದನ್ನ ನಾವು ನೂರರಿಂದ ಭಾಗಿಸ್ಕೋಬೇಕು ಈಕ್ವಲ್ ಟು. ಸೊ ಎರಡು ಸೊನ್ನೆಗಳಿವೆ ಆದ್ದರಿಂದ ಎರಡು ಅಂಕಿಗಳ ನಂತರ ಬಿಂದುವನ್ನು ಇಟ್ಕೊಳ್ಳಿ. ಎರಡು ನೂರ ಮೂವತ್ತೈದು ಎರಡು ಅಂಕಿ, ಐದು ಇದು ಮೂರು ಎರಡು ಅಂಕಿ ಆದ. ಸೊ ಇಲ್ಲಿ ಬಿಂದು. ಸೊ ಇದರ ಅರ್ಥ ಇದರ ಪಾನಲ್ ಉತ್ತರ ಎರಡು ಬಿಂದು ಮೂರು ಐದು ರೂಪಾಯಿ. ಸೊ ಇದು ಇದರ ಪಾನಲ್ ಉತ್ತರ ವಿದ್ಯಾರ್ಥಿಗಳು. ಸೊ ಇದನ್ನ ಮತ್ತೆ ನೀವು ಎರಡು ರೂಪಾಯಿ ಮೂವತ್ತೈದು ಪೈಸೆ ಅಂತ ಬರ್ಕೋಬಿಡಿ, ಯಾಕಂದ್ರೆ ನಾವು ಈಗಾಗಲೇ ಪೈಸೆ ಇರುವುದನ್ನ ರೂಪಾಯಿಲಿ ಮಾಡ್ಕೊಂಡಿದ್ದೀವಿ. ಸೊ ಇದು ವಿದ್ಯಾರ್ಥಿಗಳೇ ಅಭ್ಯಾಸ ಎರಡು ಪಾಯಿಂಟ್ ಐದರಲ್ಲಿಯ ಎರಡನೇ ಮುಖ್ಯ ಪ್ರಶ್ನೆ. ಎಷ್ಟು ಈಸಿ ಆಗಿದೆಲ್ಲ, ಆದರೆ ಈ ಒಂದು ಪಾಯಿಂಟ್ ಅಂದರೆ ಒಂದು ರೂಪಾಯಿಲಿ ನೂರು ಪೈಸೆ, ಅದಲ್ಲದೆ ಚೀಲಗಳಂತ ಸೊನ್ನೆಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇದು ಸಹ ನನಗೆ ತಿಳಿದಿದ್ರೆ ದಶಮಾಂಶಗಳನ್ನು ಈ ರೀತಿ ಬರೆಯುವಂತೂ ತುಂಬಾ ಈಸಿ ಇದೆ. ಸೊ ಈಗ ಮೂರನೇ ಪ್ರಶ್ನೆ, ಈಗ ಮೂರನೇ ಸಮಸ್ಯೆ ವಿದ್ಯಾರ್ಥಿಗಳೇ, ಇದರಲ್ಲಿ ಎರಡು ಸಮಸ್ಯೆಗಳಿವೆ. ಸೊ ಒಂದೊಂದೇ ಸಮಸ್ಯೆಗಳನ್ನ ಬಿಡಿಸ್ಬೋದು. ಮೊದಲನೇ ಸಮಸ್ಯೆ, ಈ ಐದು ಸೆಂಟಿಮೀಟರ್ ಅನ್ನ ಮೀಟರ್ ಮತ್ತು ಕಿಲೋಮೀಟರ್ ನಲ್ಲಿ ವ್ಯಕ್ತಪಡಿಸಿ ಅಂತ ನೀಡಲಾಗಿದೆ. ಸೊ ಮೀಟರ್ ಹಾಗೂ ಕಿಲೋಮೀಟರ್ ನ ಕಲ್ಪನೆ ನಿಮಗೆ ಚೆನ್ನಾಗಿ ಇರಬೇಕು ವಿದ್ಯಾರ್ಥಿಗಳು. ಮೊದಲಿಗೆ ಸೆಂಟಿಮೀಟರ್ ನ ಮೀಟರ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಇದರ ಅರ್ಥ ಸೆಂಟಿಮೀಟರ್ ಮತ್ತು ಮೀಟರ್ ನಡುವಂತ ಒಂದು ಸಂಬಂಧ ಏನದು ಅಂದರೆ, ಒಂದು ಮೀಟರ್ ಎಂದರೆ ಒಂದು ನೂರು ಸೆಂಟಿಮೀಟರ್, ಇದು ನಿಮಗೆ ತಿಳಿದಿರಬೇಕು. ಅದೇ ರೀತಿ ಸೆಂಟಿಮೀಟರ್ ಹಾಗೂ ಕಿಲೋಮೀಟರ್ ನಡುವೆ ಸಂಬಂಧ ಆಗಲಿ ಅಥವಾ ಮೀಟರ್ ಮತ್ತು ಕಿಲೋಮೀಟರ್ ನಡುವೆ ಸಂಬಂಧ ಆಗಲಿ ಇದು ಸಹ ನಿಮಗೆ ತಿಳಿದಿರಬೇಕು. ನಾವಿಲ್ಲಿ ಕಿಲೋಮೀಟರ್ ಮತ್ತು ಮೀಟರ್ ನ ಸಂಬಂಧ ಪಡ್ಕೊಳ್ಳೋಣ. ಅಂದರೆ ಒಂದು ಕಿಲೋಮೀಟರ್ ಅಂದರೆ ಒಂದು ಸಾವಿರ ಮೀಟರ್. ಇದನ್ನ ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಈ ಸಮಸ್ಯೆ ಬಿಡಿಸೋದು ಈಸಿ. ಇದೇ ನಿಮಗೆ ನೆನಪಿಲ್ಲ ಅಂತಂದ್ರೆ ನೀವು ಈ ಸಮಸ್ಯೆನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಮೊದಲನೇ ಸಮಸ್ಯೆ ಬಿಡಿಸ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ, ಐದು ಸೆಂಟಿಮೀಟರ್, ಇದನ್ನ ನಾವೀಗ ಮೀಟರ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಐದು
ಸೆಂಟಿಮೀಟರ್ ಅನ್ನ ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಮೀಟರ್ ಗೆ ಎಷ್ಟು ಸೆಂಟಿಮೀಟರ್? 100. ಆದ್ರಿಂದ ಇದನ್ನ 100 ರಿಂದ ಭಾಗಿಸಿಕೊಳ್ಳಿ, ಅವಾಗ ಇದು ಮೀಟರ್ ಆಗುತ್ತದೆ. ಈಕ್ವಲ್ ಟು, ಓಕೆ. ಮೊದಲು ಮತ್ತೆ ಛೇದದಲ್ಲಿ 2 ಸೊನ್ನೆಗಳಿವೆ, ಅದರ ಅರ್ಥ ಇದನ್ನ ನಾವು ದಶಮಾಂಶದಲ್ಲಿ ಬರೆಯುವಾಗ 2 ಅಂಕಿಗಳ ನಂತರ ಬಿಂದು ಹಾಕ್ಬೇಕು. ಆದ್ರೆ ಅಂಶದಲ್ಲಿ ಕೇವಲ 1 ಅಂಕಿ ಇದೆ, ಇನ್ನೊಂದು ಅಂಕಿ ಇಲ್ಲ. ಅದಕ್ಕಾಗಿ ನಾವು 0 ಬರ್ಕೊಳ್ಳೋಣ. ನೆಕ್ಸ್ಟ್ ಬಿಂದು ಮತ್ತೆ 0, ಇದು 0.08, 2 ಅಂಕಿಗಳ ನಂತರ ಬಿಂದು, ಏಕೆಂದರೆ 2 ಸೊನ್ನೆಗಳಿಗೆ ಛೇದ. ತೀತಲ ಇದು ಮೀಟರ್. ಸೊ ಇದು 5 ಸೆಂಟಿಮೀಟರ್ ಈಕ್ವಲ್ ಟು 0.05 ಮೀಟರ್. ಈಗ ನಾವು ಮತ್ತೆ ಇದನ್ನ ಕಿಲೋಮೀಟರ್ ನಲ್ಲಿ ಚೇಂಜ್ ಮಾಡ್ಕೋಬೇಕು. ಓಕೆ, 5 ಸೆಂಟಿಮೀಟರ್ ನ ನಾವು ಕಿಲೋಮೀಟರ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ನಾನ್ ಬರ್ಕೊಂಡಿದ್ದೆ ಯಾಕೆ, ಇದನ್ನ ನೆನ್ಪಿಟ್ಕೊಳ್ಳಿ, 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಸೊ ಮೀಟರ್ ಮತ್ತು ಕಿಲೋಮೀಟರ್ ನ ಸಂಬಂಧ ಬರ್ಕೊಂಡಿದ್ವಿ. ಸೊ ನಾವ್ ಮಾಡ್ಕೊಂಡ 5 ಸೆಂಟಿಮೀಟರ್ ನ ಡೈರೆಕ್ಟ್ ಆಗಿ ಕಿಲೋಮೀಟರ್ ಮಾಡೋಕ್ಕಿಂತ ಈಗಾಗ ನಮ್ಮ ಹತ್ರ ಹಾಫ್ ಉತ್ತರ ಇದೆ. ಅದೇನಪ್ಪ ಅಂದ್ರೆ 5 ಸೆಂಟಿಮೀಟರ್ ಅಂದ್ರೆ 0.05 ಮೀಟರ್. ನಾವ್ ಇದನ್ನ ಕಿಲೋಮೀಟರ್ ಮಾಡ್ಕೊಂಡಂತ ಹಾಕಿದ್ರೆ, ಇದನ್ನ ಕಿಲೋಮೀಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ 5 ಸೆಂಟಿಮೀಟರ್ ಸಮ. ಸೊ ಎಷ್ಟು ಮೀಟರ್ ಅಂದ್ರೆ 1 ಕಿಲೋಮೀಟರ್? 1000 ಮೀಟರ್ ಅಂದ್ರೆ. ಸೊ ಇದನ್ನ 1000ದಿಂದ ಭಾಗಿಸ್ಕೊಳ್ಳಿ. ಸೊ 5 ಸೆಂಟಿಮೀಟರ್ ಈಕ್ವಲ್ ಟು, ಮತ್ತೆ ನೋಡಿ ವಿದ್ಯಾರ್ಥಿಗಳು, ಛೇದದಲ್ಲಿ 3 ಸೊನ್ನೆಗಳಿವೆ. ಸೊ ಈ ಬಿಂದು ಮತ್ತೆ 3 ಅಂಕಿಗಳ ನಂತರ ಬರಬೇಕು. ಈಗಾಗಲೇ 2 ಅಂಕಿಗಳಿವೆ, ಅವನ್ನ ಬರ್ಕೊಳ್ಳಿ, 5 0. ಈಗ ಬಿಂದು 3 ಅಂಕಿಗಳ ನಂತರ ಬರಬೇಕು, ಆದ್ರೆ ಇಲ್ಲಿ 3 ಅಂಕಿಗಳು ಇಲ್ಲ. ಅದಕ್ಕಾಗಿ ನಾವು 3 ಸೊನ್ನೆಗಳನ್ನ ಬರ್ಕೊಳ್ಳೋಣ. ಈಗ ಬಿಂದು ಈ ಉಳಿದಿರುವಂತಹ 0, ಇದು ಕಿಲೋಮೀಟರ್. ಇದೆಲ್ಲ ಎಷ್ಟು ಈಸಿ ಆಗಿದೆ. ಇದು 5 ಸೆಂಟಿಮೀಟರ್ ಅಂದ್ರೆ 0.00005 ಕಿಲೋಮೀಟರ್. ಸೊ ಇವೆರಡು ಫೈನಲ್ ಉತ್ತರ ವಿದ್ಯಾರ್ಥಿ. ಇವುಗಳನ್ನ ನೀವು ನಿಮ್ಮ ಫೇಸ್ಬುಕ್ ನಲ್ಲಿ ಬಾಕ್ಸ್ ನಲ್ಲಿ ಹಾಕೊಂಡ್ಬಿಡಿ. 5 ಸೆಂಟಿಮೀಟರ್ ಅಂದ್ರೆ 0.05 ಮೀಟರ್, 5 ಸೆಂಟಿಮೀಟರ್ ಅಂದ್ರೆ ಕಿಲೋಮೀಟರ್ ನಲ್ಲಿ 0.40, 5 ಕಿಲೋಮೀಟರ್. ತೀತಲ ಸೊ ಇದು ಮೊದಲನೇ ಸಮಸ್ಯೆ. ಇದೇ ರೀತಿ ಎರಡನೇ ಸಮಸ್ಯೆ ತಿಳ್ಕೊಳ್ಳೋಣ. ಸೊ ಈಗ ಎರಡನೇ ಸಮಸ್ಯೆ ವಿದ್ಯಾರ್ಥಿಗಳು, ಕೊಟ್ಟಿರುವಂತಹ ಸಂಖ್ಯೆ 35 mm, ಇದನ್ನ ನಾವು ಸೆಂಟಿಮೀಟರ್, ಮೀಟರ್ ಹಾಗೂ ಕಿಲೋಮೀಟರ್ ಮೂರರಲ್ಲಿಯೂ ನಾವು ಇದನ್ನ ವ್ಯಕ್ತಪಡಿಸಬೇಕು. ಸೊ ಮೊದಲಿಗೆ ಈ ಸಮಸ್ಯೆ ತಿಳಿದುಕೊಂಡಂತೆ ಈ ಸೆಂಟಿಮೀಟರ್, ಮೀಟರ್ ಮತ್ತು ಕಿಲೋಮೀಟರ್ ನ ಒಂದು ಮಿಲಿಮೀಟರ್ ಜೊತೆ ಇರುವಂತಹ ಒಂದು ಸಂಬಂಧವನ್ನ ನೀವು ತಿಳ್ಕೊಂಡಿರ್ಬೇಕು. ಮೊದಲಿಗೆ ಮಿಲಿಮೀಟರ್ ಹಾಗೂ ಸೆಂಟಿಮೀಟರ್, ಇದರರ್ಥ ಎಷ್ಟು ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್, ಅಥವಾ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಮಿಲಿಮೀಟರ್, ಇದರಿಂದ ತಿಳಿದಿರ್ಬೇಕು. ವಿದ್ಯಾರ್ಥಿ ನಿಮ್ಮ ಹತ್ರ ನಿಮ್ ಜಾಮೆಟ್ರಿ ಬಾಕ್ಸ್ ನಲ್ಲಿ ಸ್ಕೇಲ್ ಇರ್ಬೋದು, ಹೌದಲ್ಲ? ಆ ಸ್ಕೇಲ್ ನಲ್ಲಿ, ಅಂದ್ರೆ ಚಿಕ್ಕ ಸ್ಕೇಲ್ ನಲ್ಲಿ 15 ಸೆಂಟಿಮೀಟರ್ ಗಳ ಅಳತೆ ಇದೆ. ಸೊ ಒಂದೊಂದೇ ಸೆಂಟಿಮೀಟರ್ ನೀವು ಯಾವಾಗಲೂ ಸಂಖ್ಯಾ ರೇಖೆಯನ್ನ ಅಥವಾ ರೇಖೆಯನ್ನ ಅಥವಾ ಕೋನಗಳನ್ನು ರಚಿಸಲಿಕ್ಕೆ ನೀವು ಬಳಸಿರ್ಬಹುದು. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 4 ಸೆಂಟಿಮೀಟರ್ ರೀತಿ. ಸೊ ಅದರಲ್ಲಿ 0 ಹಾಗೂ 1 ಮಧ್ಯೆ ಎಷ್ಟು ರೇಖೆಗಳಿವೆ ನೋಡ್ಕೊಳ್ಳಿ, 10 ರೇಖೆಗಳಿವೆ. ಇದರ ಅರ್ಥ ಅದು 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ನಲ್ಲಿ 10 ರೇಖೆಗಳಿವೆಯಲ್ಲ. ಸೊ ಆದ್ರಿಂದ 1 ಸೆಂಟಿಮೀಟರ್ ಅಂದ್ರೆ ಅದು 10 ಮಿಲಿಮೀಟರ್, ನೆನ್ಪಿಟ್ಕೊಳ್ಳಿ. ಸೊ 1 ಸೆಂಟಿಮೀಟರ್ ಅಂದ್ರೆ 10 mm, 10 ಮಿಲಿಮೀಟರ್, ನೆನ್ಪಿರ್ತಿಲ್ಲ? ಅದೇ ರೀತಿಯಿಂದ ಮೀಟರ್ ಹಾಗೂ ಸೆಂಟಿಮೀಟರ್ ಇರುವಂತ ಒಂದು ಸಂಬಂಧನ ಬರ್ಕೊಳ್ಳಿ. ಸೊ 1 ಮೀಟರ್ ಅಂದ್ರೆ ಈಗಾಗಲೇ ಇಲ್ಲಿ ಹೇಳಿದಂತೆ 100 ಸೆಂಟಿಮೀಟರ್. ಅದೇ ರೀತಿ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂದರೆ ಅದು 1000 ಮೀಟರ್. ಇದು ನಿಮಗೆ ನೆನಪಿರುತ್ತೆ. ಇದು ನೆನಪಿತ್ತಪ್ಪ ಅಂತಂದ್ರೆ ಈ ಸಮಸ್ಯೆ ಬಿಡಿಸೋದು ಈಸಿ. ಓಕೆ, 35 mm, ಇದನ್ನ ನಾವು ಮೊದಲಿಗೆ ಸೆಂಟಿಮೀಟರ್ ನಲ್ಲಿ ಚೇಂಜ್ ಮಾಡ್ಕೋಬೇಕು. ಓಕೆ, 1 ಸೆಂಟಿಮೀಟರ್ ನಲ್ಲಿ ಎಷ್ಟು mmಗಳು? 10. ಆದ್ದರಿಂದ ಈ 35 ಅನ್ನ ನಾವು 10ರಿಂದ ಭಾಗಿಸ್ಕೋಬೇಕು. ಓಕೆ, 35 mm ಈಕ್ವಲ್ ಟು, ಸೊ ಛೇದದಲ್ಲಿ ಕೇವಲ 1 ಸೊನ್ನೆ ವಿದ್ಯಾರ್ಥಿಗಳು, ಅದಕ್ಕಾಗಿ ಇದು ರೈಟ್ ಹ್ಯಾಂಡ್ ಸೈಡ್ ನಿಂದ 1 ಅಂಕಿ ಆದ ಮೇಲೆ ಬಿಂದು ಬರೆದಿದ್ದು. ಸೊ ಇರುವಂತ ಸಂಖ್ಯೆ 35, ಕೇವಲ 1 ಸೊನ್ನೆ. ಸೊ 1 ಅಂಕಿಯ ನಂತರ ಬಿಂದು, ಇದು 3.5
ಸೆಂಟಿಮೀಟರ್. ಸೊ 35 ಎಂಎಂ ಎಂದರೆ 3.5 ಸೆಂಟಿಮೀಟರ್. ಈಗ ಮತ್ತೆ ಇದು 35 ಎಂಎಂ ನ ನಾವು ಮೀಟರ್ ನಲ್ಲಿ ಚೇಂಜ್ ಮಾಡಬೇಕು. ಸೊ 35 ಎಂಎಂ ಇದನ್ನ ನಾವು ಮೀಟರ್ ನಲ್ಲಿ ಚೇಂಜ್ ಮಾಡಬೇಕು. ಮೊದಲು ಅದನ್ನ ಸೆಂಟಿಮೀಟರ್ ನಲ್ಲಿ ಚೇಂಜ್ ಆಗಿದ್ದನ್ನ ಬರ್ಕೊಳ್ಳಿ. ಈಗ ಸೆಂಟಿಮೀಟರ್ ಮತ್ತು ಮೀಟರ್ ಇರುವಂತ ಒಂದು ಸಂಬಂಧವೇನು, ಒಂದು ಮೀಟರ್ ಎಂದರೆ 100 ಸೆಂಟಿಮೀಟರ್, ಅದಕ್ಕಾಗಿ ಇದನ್ನ 100 ಭಾಗಿಸ್ಕೋಬೇಕು. ಈಕ್ವಲ್ ಟು ಮತ್ತೆ 35 ಎಂಎಂ ಎಂದರೆ ಇಲ್ಲಿ ಬಿಂದು ಒಂದು ಅಂಕಿಯ ನಂತರ ಇದೆ, ಛೇದದಲ್ಲಿ 2 ಸೊನ್ನೆಗಳು. ಇದರರ್ಥ ಮತ್ತೆ ಬಿಂದುವನ್ನ 2 ಅಂಕಿಗಳನ್ನು ನಾವು ಮುಂದುವರಿಸಬೇಕು. ಇರುವಂತದ್ದು 35, ಬಿಂದು 3 ಮತ್ತು 5 ಮಧ್ಯದಲ್ಲಿದೆ, 2 ಸೊನ್ನೆಗಳು. ಸೊ ಮತ್ತೆ 2 ಅಂಕಿಗಳ ನಂತರ ಒಂದು ಅಂಕಿಯ 3, ಇನ್ನೊಂದು ಅಂಕಿ ಇಲ್ಲ. ಸೊ ಅದಕ್ಕಾಗಿ 0 ಬರ್ಕೊಳ್ಳಿ, ಬಿಂದು 0. ಸೊ 0.0355 ಇನ್ನಿದು ಮೀಟರ್ ಇತ್ತಲ್ಲ. ಈಗ ಮೀಟರ್ ನಲ್ಲಿ ಉತ್ತರ ಬಂದ್ಮೇಲೆ ಇದೇ ಮೀಟರ್ ನ ಕಿಲೋಮೀಟರ್ ಗೆ ಕರ್ಕೊಂಡ್ ಬನ್ನಿ. ಸೊ ನೆಕ್ಸ್ಟ್ 35 ಎಂಎಂ ಈಕ್ವಲ್ ಟು 0.0355 ಮೀಟರ್. ಈಗ ನಾವು ಇದನ್ನ ಕಿಲೋಮೀಟರ್ ನಲ್ಲಿ ಚೇಂಜ್ ಮಾಡಬೇಕು. ಮೀಟರ್ ಮತ್ತು ಕಿಲೋಮೀಟರ್ ಅಂತ ಸಂಬಂಧ ಇಲ್ಲಿದೆ ನೋಡಿ, ಇದು 1000 ಮೀಟರ್. ಸೊ ಇದನ್ನ 1000 ಭಾಗಿಸಬೇಕು. ಸೊ 35 ಎಂಎಂ ಈಕ್ವಲ್ ಟು ಸಿಕ್ಕಾಗಲೇ ಇಲ್ಲಿ ಬಿಂದು 3 ಅಂಕಿಗಳ ನಂತರ ವಿಧಿವಿಧವಾಗಿದೆ. ಈಗ ಮತ್ತೆ ಛೇದದಲ್ಲಿ 3 ಸೊನ್ನೆಗಳಿವೆ. ಸೊ ಮತ್ತೆ 3 ಅಂಕಿಗಳ ನಂತರ ಬಿಂದುವನ್ನ ಹಾಕ್ಬೇಕು. ಸೊ 35 ಇಲ್ಲಿ ಬರೀರಿ, ಈ ಸೊನ್ನೆ ಬಿಂದುವನ್ನ 3 ಅಂಕ ನಂತರ ಒಯ್ಬೇಕು. ಇಲ್ಲಿ ಮುಂದೆ ಯಾವುದೇ ಅಂಕಿ ಇಲ್ಲ. ಸೊ ಸೊನ್ನೆಗಳನ್ನ ಬರ್ಕೊಳ್ಳಿ, 1, 2, 3, ಬಿಂದು ಈ ಉಳಿದಿನಿಂದ 0. ಸೊ ಇದು ಕಿಲೋಮೀಟರ್. ಈ ರೀತಿಯಾಗಿ ವಿದ್ಯಾರ್ಥಿಗಳು ನೀವು ಈ 3 ಬೆಲೆಗಳನ್ನ ನೆನಪಿಟ್ಕೊಂಡ್ರೆ ಮಾತ್ರ ಈ ಸಮಸ್ಯೆ ಬಿಡಿಸಲಿಕ್ಕೆ ಸಾಧ್ಯ. ಸೊ 35 ಎಂಎಂ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್, ಹಾಗೂ 35 ಎಂಎಂ ಇಸ್ ಈಕ್ವಲ್ ಟು 0.035 ಮೀಟರ್, ಹಾಗೂ 35 ಎಂಎಂ ಇಸ್ ಈಕ್ವಲ್ ಟು 0.4 ಸೊನ್ನೆಗಳು, 35 ಕಿಲೋಮೀಟರ್ ಇದೆ. ಸೊ ಇದು ಅಭ್ಯಾಸ 2.5ರಲ್ಲಿ 3ನೇ ಸಮಸ್ಯೆ. ಇದರೊಂದಿಗೆ ಈ ವಿಡಿಯೋನ ಇಲ್ಲೇ ಏನ್ ಮಾಡೋದು ವಿದ್ಯಾರ್ಥಿಗಳು, ಮತ್ತೆ ಮುಂದಿನ ಸಮಸ್ಯೆಗಳನ್ನ ಮುಂದಿನ ವಿಡಿಯೋ ನೋಡ್ಕೊಳ್ಳೋಣ. ನೀವು ಏನಾದ್ರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ವಿಡಿಯೋನ ನೋಡ್ಕೋಬಹುದು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.